ಗುಡ್ಡ ದುರಂತದಿಂದ, ಗುಡ್ಡ ಏನು ಕುಸಿತದ ದುರಂತದಿಂದ ನಿನ್ನೆ ಭೀಕರ ಘಟನೆ ಏನು ನಡೀತು ಅದು ಮಾಸುವ ಮುನ್ನ ಮತ್ತೊಂದು ಭೀಕರ ಗುಡ್ಡ ಕುಸಿತ ಸಂಭವಿಸಿದೆ. ಪ್ರಸಿದ್ಧ ರಾಮತೀರ್ಥ ದೇಗುಲ ಬಳಿ ಇದೀಗ ಭೀಕರ ಗುಡ್ಡ ಕುಸಿತ ಸಂಭವಿಸಿದೆ. ನಿನ್ನೆ ಶಿರೂರು ಬಳಿ ನಡೆದಂತಹ ಗುಡ್ಡ ದುರಂತದಲ್ಲಿ ಸಾವು ನೋವನ್ನು ಕಂಡಿದ್ದೇವೆ. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಭೀಕರ ಗುಡ್ಡ ಕುಸಿತ. ಪ್ರಸಿದ್ಧ ರಾಮತೀರ್ಥ ದೇಗುಲ ಬಳಿ ಗುಡ್ಡ ಕುಸಿತ ಆಗಿದೆ. ಇಂದು ಬೆಳ್ಳಂ ಬೆಳಿಗ್ಗೆ ರಾಮತೀರ್ಥದಲ್ಲಿ ಗುಡ್ಡ ಕುಸಿತ ಆಗಿದ್ದು ಮತ್ತೊಂದು ಅವಘಡ ಬೆಳಕಿಗೆ ಬಂದಿದೆ. ನಿನ್ನೆ ತಿರೂರಲ್ಲಿ ಗುಡ್ಡ ಕುಸಿತ ನೋಡಿದ್ದೀವಿ, ಅಲ್ಲಿ ಸಾವು ನೋವು ಕಂಡಿತ್ತು, ಇನ್ನೂ ಕೂಡ ಅಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಗುಡ್ಡ ಕುಸಿತ ಕಂಡಿದ್ದು ಜನ ಆತಂಕದಲ್ಲಿದ್ದಾರೆ. ನೋಡಿ, ಇದೆ ರಾಮತೀರ್ಥ ದೇಗುಲದ ಬಳಿ ಗುಡ್ಡ ಕುಸಿತ ಆಗಿರುವಂಥ ಘಟನೆ. ಇದು ಇಂದು ಬೆಳ್ಳಂ ಬೆಳಗ್ಗೆ ನಡೆದಿರುವಂಥ ಘಟನೆ. ಭಾರಿ ದೊಡ್ಡ ಗುಡ್ಡ ಕುಸಿತದಿಂದಾಗಿ ಸಾವು ನೋವುಗಳನ್ನು ಕೂಡ ಕಂಡಿದ್ದೀವಿ. ಇವತ್ತು ಕೂಡ ರಾಮತೀರ್ಥ ದೇಗುಲದ ಬಳಿ ಗುಡ್ಡ ಕುಸಿತ ಆಗಿದೆ. ಬೆಳ್ಳಂ ಬೆಳಗ್ಗೆ ಶಿರೂರಲ್ಲಿ ನಿನ್ನೆ ನಡೆದಂಥ ಘಟನೆ ಇನ್ನೂ ಕೂಡ ಮಾಸಿಲ್ಲ. ಇವತ್ತು ಮತ್ತೆ ರಾಮತೀರ್ಥ ದೇಗುಲದ ಬಳಿ ನಡೆದಿರುವಂಥ ಘಟನೆ. ಇದು ಪ್ರಸಿದ್ಧ ರಾಮತೀರ್ಥ ದೇಗುಲದ ಬಳಿ ಗುಡ್ಡ ಕುಸಿತ ಆಗಿದೆ. ಗುಡ್ಡ ಕುಸಿತದಿಂದ ಈಗ ಜನರಲ್ಲಿ ಆತಂಕ ಕೂಡ ಮೂಡಿದೆ. ಎಸ್, ಇದೀಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ರಾಮತೀರ್ಥ ದೇವಸ್ಥಾನದ ಬಳಿ ಗುಡ್ಡ ಕುಸಿತ ಸಂಭವಿಸಿದ್ದು ಇಂದು ಬೆಳ್ಳಂ ಬೆಳಿಗ್ಗೆ ಮತ್ತೊಂದು ಗುಡ್ಡ ಕುಸಿತದ ಅವಘಡ. ಭಾರಿ ದೊಡ್ಡ ಮಟ್ಟದಲ್ಲಿ ಜನರಲ್ಲಿ ಆತಂಕವನ್ನು ಮೂಡಿಸಿದೆ. ನಿನ್ನೆ ಶಿರೂರಲ್ಲಿ ನಡೆದಂಥ ಗುಡ್ಡ ಕುಸಿತದ ಸಾವು ನೋವು ಉದ್ಭವ ಆಗಿತ್ತು. ಇಂದು ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸದ್ಯ ಮಳೆಯ ಅಬ್ಬರ ಕೊಂಚ ತಗ್ಗಿದ್ರೂ ಕೂಡ ಅಲ್ಲಲ್ಲಿ ಗುಡ್ಡ ಕುಸಿತ ಆಗ್ತಾ ಇರುವಂಥದ್ದು ಈಗ ಜನರಲ್ಲಿ ಆತಂಕ ಮೂಡಿಸುವಂತೆ ಮಾಡಿದೆ. ಇನ್ನೂ ಕೂಡ ಜನರಲ್ಲಿ ಗುಡ್ಡ ಕುಸಿತದ ಆತಂಕ ಮನೆ ಮಾಡಿದೆ. ಜಿಲ್ಲೆಯಲ್ಲಿ ಗೋಕರ್ಣದಲ್ಲಿದು ನಡೆದಿರುವಂಥ ಘಟನೆ. ಗೋಕರ್ಣದಲ್ಲಿ ಗುಡ್ಡ ಕುಸಿತ ಸಂಭವಿಸಿದ್ದು ಗೋಕರ್ಣದ ಬಳಿ ಇರುವಂಥ ರಾಮತೀರ್ಥ ದೇವಸ್ಥಾನದ ಹಿಂಭಾಗದ ಬಳಿ ಗುಡ್ಡ ಕುಸಿತ ಆಗಿದೆ. ಬೆಳಗಿನ ಜಾವ ಗುಡ್ಡ ಕುಸಿತದಿಂದ ಆಗಿ ಜನರಲ್ಲಿ ಆತಂಕ ಮೂಡಿದೆ. ಭಾರಿ ಅನಾಹುತ ಒಂದು ಈಗ ತಪ್ಪಿದೆ. ಯಾವುದೇ ರೀತಿಯಾದಂಥ ದುಷ್ಪರಿಣಾಮಗಳು ಇಲ್ಲಾಗಿಲ್ಲ. ನಿನ್ನೆ ನಡೆದಂಥ ಶಿರೂರು ಬಳಿ ಆದಂಥ ಘಟನೆಯಲ್ಲಿ ಸುಮಾರು 10 ಜನ ಸಾವನ್ನಪ್ಪಿದ್ದಾರೆ. ಆದರೆ ಈ ರಾಮತೀರ್ಥ ದೇವಸ್ಥಾನದ ಬಳಿ ನಡೆದಿರುವಂಥ ಗುಡ್ಡ ಕುಸಿತದಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಅದೃಷ್ಟವಶಾತ್ ದೇವಸ್ಥಾನದಲ್ಲಿ ಆ ಸಂದರ್ಭದಲ್ಲಿ ಯಾರೂ ಕೂಡ ಇಲ್ಲ. ಯಾರೂ ಇಲ್ಲದಂಥ ಸಂದರ್ಭದಲ್ಲಿ ಈ ಘಟನೆ ಆಗಿರೋದ್ರಿಂದ ಭಾರೀ ದೊಡ್ಡ ಅನಾಹುತ ಒಂದು ತಪ್ಪಿದೆ. 7 ಹೆಚ್ಚು ಜನರ ಸಾವಾಗಿತ್ತು ನಿನ್ನೆಯ ಘಟನೆಯಲ್ಲಿ. ಇಂತಹ ಘಟನೆ ನಡೆದಂಥ ಮರುದಿನವೇ ಮತ್ತೊಂದು ದೊಡ್ಡ ಮಟ್ಟದ ಗುಡ್ಡ ಕುಸಿತ ಈಗ ಸಾಕಷ್ಟು ಜನರಲ್ಲಿ ಆತಂಕ ಮೂಡುವಂತೆ ಮಾಡಿತ್ತು. ಸದ್ಯ ನಿನ್ನೆ ದೇವಸ್ಥಾನದಲ್ಲಿ ಯಾರೂ ಇರಲಿಲ್ಲ, ಹೀಗಾಗಿ ಯಾವ ಅನಾಹುತವೂ ಕೂಡ ನಡೆದಿಲ್ಲ. ಅದೃಷ್ಟವಶಾತ್
ಯಾವುದೇ ರೀತಿಯಾದಂಥ ದುರ್ಘಟನೆ ನಡೆಯದೆ ಇದು ಸಮಾಧಾನ ತಂದಿದೆ. ಗೋಕರ್ಣ ಬಳಿ ಇರುವಂಥ ರಾಮ ತೀರ್ಥ ದೇವಸ್ಥಾನದ ಬಳಿ ನಡೆದಿರುವಂಥ ಘಟನೆ ಇದು. ನಿನ್ನೆ ಅಂಕೋಲದಲ್ಲಿ ನಡೆದಂಥ ಘಟನೆಯನ್ನು ತಾವು ಗಮನಿಸ್ತಾ ಇದ್ದೀರಿ. ಭಾರಿ ದೊಡ್ಡ ಮಟ್ಟದ ಅನಾಹುತ ನಡೆದಿದೆ. ಇಂದು ಕೂಡ ಇನ್ನೂ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಅದರಲ್ಲಿ ಸುಮಾರು 10 ಜನರನ್ನು ನಾವು ಈಗಾಗಲೇ ಕಳ್ಕೊಂಡಿದ್ದೇವೆ.